ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ವಿಟಮಿನ್ ಇನ ನಮ್ಮ ಮುಖಕ್ಕೆ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಟಮಿನ್ ಇಲಿ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ಗೆ. ಅದನ್ನು ಹೇಗೆ ನಮ್ಮ ಮುಖಕ್ಕೆ ಯೂಸ್ ಮಾಡಿಕೊಂಡು ಕ್ಲಿಯರ್, ಸ್ಪಾಟ್ಲೆಸ್ ಮತ್ತು ಶೈನಿ ಸ್ಕಿನ್ನ ಪಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸ್ಟೆಪ್ಸ್ ಎಲ್ಲ ತೋರಿಸೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಒಂದು ಸರಿ ಕ್ಲಿಕ್ ಮಾಡಿ ಸಾಕು, ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನೋಟಿಫಿಕೇಷನ್ ಬರುತ್ತೆ. ಅವಾಗಲೇ ನೀವು ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ರೆಮಿಡಿನ ಟ್ರೈ ಮಾಡ್ಬೋದು. ವಿಡಿಯೋ ಲೈಕ್ ಮಾಡಿ. ವಿಡಿಯೋ ಲೈಕ್ ಮಾಡಿದ್ರೆ ಇವತ್ತಿನ ವಿಟಮಿನ್ ಇ ಆಯಿಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗುತ್ತೆ. ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡ್ಬೋದು. ಎಲ್ಲಾದರೂ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಚೆಕ್ ಮಾಡಿ. ಫ್ರೆಂಡ್ಸ್, ವಿಟಮಿನ್ ಇಯಿಂದ ನಮ್ಮ ಸ್ಕಿನ್ಗೆ ತುಂಬ ಬೆನಿಫಿಟ್ಸ್ ಇದೆ. ಸ್ಕಿನ್ಗೆ ಅಂತಲ್ಲ, ನಮ್ಮ ಹೇರ್ಗಾಗಿರ್ಬೋದು, ಬೇರೆ ಎಲ್ಲದಕ್ಕೂ ಕೂಡ ವಿಟಮಿನ್ ಇ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ವಿಟಮಿನ್ ಇ ಕ್ಯಾಪ್ಸೂಲಿಂದ ನಿಮ್ಮ ಸ್ಕಿನ್ಗೆ ತುಂಬ ಬೆನಿಫಿಟ್ಸ್ ಇದೆ. ನಿಮಗೆ ರಿಂಕಲ್ಸ್ ಪ್ರಾಬ್ಲಮ್ನ ಕಡಿಮೆ ಮಾಡುತ್ತೆ. ನಿಮ್ಮ ಅಂಡರ್ ಐ ಎಲ್ಲಿ ಕೆಳಗಡೆ ಬ್ಲ್ಯಾಕ್ ಆಗಿದ್ರೆ ಅದನ್ನು ಕಡಿಮೆ ಮಾಡುತ್ತೆ. ನಿಮ್ಮ ಸ್ಕಿನ್ನನ್ನು ಶೈನಿ ಮಾಡುತ್ತೆ, ಗ್ಲೋಯಿಂಗ್ ಮಾಡುತ್ತೆ. ಪಿಂಪಲ್ ಮಾರ್ಕ್ಸ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಮತ್ತು ನಿಮ್ಮ ಸ್ಕಿನ್ ಏನಾದರೂ ಹನಿ ಒನ್ ಸ್ಕಿನ್ ಟೋನ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಪಿಗ್ಮೆಂಟೇಷನ್ ಈ ಥರ ಎಲ್ಲ ಪ್ರಾಬ್ಲಮ್ಗಳನ್ನ ಕಡಿಮೆ ಮಾಡಿ ನಿಮಗೊಂದು ಯಂಗರ್, ಕ್ಲಿಯರ್, ಸ್ಪಾಟ್ಲೆಸ್ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬನ್ನಿ, ಇವಾಗ ನಾನು ಸ್ಟೆಪ್ಸ್ನ ತೋರಿಸ್ತೀನಿ ಹೇಗೆ ನಾವು ಈ ವಿಟಮಿನ್ ಕ್ಯಾಪ್ಸೂಲ್ನ ಯೂಸ್ ಮಾಡಿ ಯಂಗರ್ ಸ್ಕಿನ್ ಪಡ್ಕೋಬೋದು ಅಂತ. ಕೆಲವ್ರಿಗೆ ನೀವು ನೋಡಿರ್ಬೋದು ತುಂಬ ಚಿಕ್ಕ ವಯಸ್ಸಲ್ಲೇ ಫೈನ್ ಲೈನ್ಸ್, ರಿಂಕಲ್ಸ್ ಎಲ್ಲ ಬಂದ್ಬಿಟ್ಟಿರುತ್ತೆ, ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತು ಕೆಲವ್ರಿಗೆ ಪಿಂಪಲ್ ಆದಮೇಲೆ ಪಿಂಪಲ್ ಹೋದ್ಮೇಲೆ ಮಾರ್ಕ್ ಉಳ್ಕೊಂಡ್ಬಿಟ್ಟಿರುತ್ತೆ, ಅದು ಏನೇ ಮಾಡಿದರೂ ಹೋಗಿರೋದಿಲ್ಲ. ಅದಕ್ಕೂ ಕೂಡ ಈ ವಿಟಮಿನ್ ಇ ಕ್ಯಾಪ್ಸೂಲ್ ಏನಿದೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ನಿಮಗೆ. ನೀವು ಬೇಕಾದ್ರೆ ಎಲ್ಲಿ ಬೇಕಾದರೂ ಸರ್ಚ್ ಮಾಡಿ ವಿಟಮಿನ್ ಇ ಕ್ಯಾಪ್ಸೂಲ್. ನಿಮ್ಗೆ ಏನಾದರೂ ಪಿಂಪಲ್ ಮಾರ್ಕ್ಸ್ ಇದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಪಿಂಪಲ್ಸ್ ಇದ್ದರೆ ಕೂಡ ಅದನ್ನು ಇದು ಕಡಿಮೆ ಮಾಡುತ್ತೆ. ಫೇಸ್ಗೆ ಹೇಗೆ ವಿಟಮಿನ್ ಇ ಕ್ಯಾಪ್ಸೂಲ್ ಯೂಸ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮುಂದಿನ ವೀಡಿಯೋಸಲ್ಲಿ ನಾನು ನಿಮಗೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಹೇಗೆಲ್ಲ ಬೇರೆ ನಮ್ಮ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು, ಬೇರೆ ಎಲ್ಲ ಪ್ರಾಬ್ಲಮ್ಗೂ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ವಿಟಮಿನ್ ಇ ಕ್ಯಾಪ್ಸೂಲ್ ಯೂಸ್ ಮಾಡಿ ನಮ್ದು ಐಬ್ರೋ ಮತ್ತು ಐ ಲ್ಯಾಶಸ್ನ ಹೇಗೆ ಥಿಕ್ ಮಾಡ್ಕೊಳ್ಳೋದು ಅಂತ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಹಾಕ್ತೀನಿ, ನೋಡ್ಬೋದು ನೀವು ಆ ವಿಡಿಯೋನು ಕೂಡ. ಫ್ರೆಂಡ್ಸ್, ಫಸ್ಟು ನೀವು ಮುಖ ತೊಳ್ಕೊಳ್ಳಿ. ನೀವೇನು ಯೂಸ್ ಮಾಡ್ತೀರಾ ಫೇಸ್ ವಾಶ್, ಅದರಿಂದ ಮುಖ ತೊಳ್ಕೊಳ್ಳಿ. ಅದಾದಮೇಲೆ ನೀವು ಸ್ಟೀಮ್ ಕೊಟ್ಕೊಳ್ಳಿ. ಸ್ಟೀಮ್ ನೀವು ಬೇಕಾದರೆ ಈ ಥರ ಟವಲ್ ತೊಗೊಂಡು ಬಿಸಿನೀರಲ್ಲಿ ಒದ್ದೆ ಮಾಡಿ ಕೊಟ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಸ್ಟೀಮರಿಂದನೂ ಕೂಡ ಕೊಟ್ಕೋಬೋದು. ಫಸ್ಟ್ ನಾನು ವಿಟಮಿನ್ ಇನ ನಮ್ಮ ಸ್ಕಿನ್ಗೆ ಹೇಗೆ ಮಸಾಜ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಮ್ಮ ಮಸಾಜ್ ಮಾಡೋದ್ರಿಂದ ನಮಗೆ ಏನು ರಿಂಕಲ್ಸ್ ಪ್ರಾಬ್ಲಮ್ ಇರುತ್ತೆ ಅದು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಸ್ಯಾಗಿಂಗ್ ಸ್ಕಿನ್ ಮತ್ತು ಲೂಸ್ ಸ್ಕಿನ್ ಇದ್ದರೆ ಅದನ್ನು ಟೈಟ್ ಮಾಡಿ ಫೋಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮಸಾಜ್ ಮಾಡೋದ್ರಿಂದ. ಸೊ ವಾರದಲ್ಲಿ ಒಂದು ಸರಿ ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಯಾವುದಾದ್ರೂ ಕ್ರೀಮ್ ಆದರೂ ಸರಿ, ಇಲ್ಲ ಈ ವಿಟಮಿನ್ ಇ ಕ್ಯಾಪ್ಸೂಲ್ ಯೂಸ್ ಮಾಡಿ ನೀವು ಮಸಾಜ್ ಮಾಡ್ಕೋಬೋದು. ಒಂದು ಕ್ಯಾಪ್ಸೂಲ್ ತಗೊಳ್ಳಿ. ಓಪನ್ ಮಾಡಿಕೊಂಡು ಇವಾಗ ಮುಖಕ್ಕೆ ಹಚ್ಕೊಳ್ಳಿ. ಮುಖಕ್ಕೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ. ಈ ರೀತಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ ಮತ್ತು ನಿಮ್ಮ ಏಜಿಂಗ್ ಪ್ರಾಬ್ಲಮ್ ಏನಿದೆ ಅದು ಕಡಿಮೆ ಆಗುತ್ತೆ. ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿ, ಒಂದು 5 ಮಿನಿಟ್ಸ್ ಮಸಾಜ್ ಮಾಡಿ. ನಿಮ್ಮ ಕಣ್ಣತ್ರನೂ ಮಾಡ್ಬೋದು. ಪಫಿ ಐಸ್ ಪ್ರಾಬ್ಲಮ್ ಮತ್ತು ಕಣ್ಣು ಕೆಳಗಡೆ ಏನಾದರೂ ಸುಕ್ಕಟ್ಟಿದ್ರೆ ಎಲ್ಲ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಡಾರ್ಕ್ ಸರ್ಕಲ್ ಕೂಡ ಹೋಗುತ್ತೆ. ಫ್ರೆಂಡ್ಸ್, 5 ಮಿನಿಟ್ಸ್ ಮಸಾಜ್ ಮಾಡಾದಮೇಲೆ ವಾಶ್ ಮಾಡಿ. ಫ್ರೆಂಡ್ಸ್, ನೋಡ್ಬೋದು ನೀವೇ ಎಷ್ಟು ಶೈನಿಂಗ್ ಬಂದಿದೆ ಮುಖ ಅಂತ. ಸೊ ನೆಕ್ಸ್ಟ್ ಟೈಮ್ ಬಂದು ನಾವು ವಿಟಮಿನ್ ಇನ ಮಾಸ್ಕ್ ಥರ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಸಾಜ್ನ ವಾರದಲ್ಲಿ ಒಂದು ಸರಿ ಇಲ್ಲ ಎರಡು ಸರಿ ಮಾಡ್ಕೋಬೋದು ನೀವು. ನೆಕ್ಸ್ಟು ಮಾಸ್ಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ.
ಫ್ರೆಂಡ್ಸ್ ಈ ಥರ ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಲೆಮನ್. ನಿಮಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಲೆಮನ್ ಸ್ಕಿಪ್ ಮಾಡಿ. ಟೋನರ್ ಟೋನರ್ ಯೂಸ್ ಮಾಡ್ಬೋದು, ಇಲ್ಲ ನೀವು ರೋಸ್ ವಾಟರ್ನೇ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಟೋನರ್ ಇಲ್ಲ ಅಂದರೆ. ನೆಕ್ಸ್ಟ್ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಫ್ರೆಂಡ್ಸ್, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಾದಮೇಲೆ ನೀವು ಕೈಯಲ್ಲೇ ಬೇಕಾದರೆ ಹಚ್ಕೊಬೋದು ಮಾಸ್ಕ್ನ, ಇಲ್ಲ ಅಂದರೆ ಈ ಥರ ಕಾಟನ್ ಪ್ಯಾಡ್ ಯೂಸ್ ಮಾಡಿ ಕೂಡ ಹಚ್ಕೋಬೋದು. ಫ್ರೆಂಡ್ಸ್, ಲೆಮನ್ ಒಂದು ಬ್ಲೀಚಿಂಗ್ ಏಜೆಂಟ್ ಆಗಿ ಹೆಲ್ಪ್ ಮಾಡುತ್ತೆ, ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು. ನಿಮಗೆ ಪಿಗ್ಮೆಂಟೇಷನ್ ಮಾರ್ಕ್ಸ್ ಈ ಥರದ್ದೆಲ್ಲ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ, ಮತ್ತು ನಿಮ್ಮ ಫೇರ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಟೋನರ್ ನಿಮ್ಮ ಪೋರ್ಸ್ ಪ್ರಾಬ್ಲಮ್ ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ರೋಸ್ ವಾಟರ್ ಅಥವಾ ಟೋನರ್. ವಿಟಮಿನ್ ಇ ಏನಿದೆ, ಇದು ನಿಮ್ಮದು ಪಿಗ್ಮೆಂಟೇಷನ್, ಪಿಂಪಲ್ ಮಾರ್ಕ್ಸ್ ಅದ್ರ ಜೊತೆಗೆ ಎಂಗರ್ ಲುಕಿಂಗ್ ಶೈನಿ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಪ್ಲೈ ಮಾಡಿ ನೀವು ಒಂದು 5 ಮಿನಿಟ್ಸ್ ಬಿಡಿ. 5 ಮಿನಿಟ್ಸ್ ಬಿಟ್ಟಾದಮೇಲೆ ವಾಶ್ ಮಾಡಿ. ಫ್ರೆಂಡ್ಸ್, ಈ ಮಾಸ್ಕ್ನ ನಾನು ವಾರದಲ್ಲಿ ನೀವು 2 ಸರಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ನ ಹೇಗೆ ನಾವು ಬೆಳಿಗ್ಗೆ ಸ್ನಾನ ಆದಮೇಲೆ ಮಾಯಿಶ್ಚರೈಸರ್ ಆಗಿ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆಲಿವ್ ಆಯಿಲ್ ತೊಗೊಳ್ಳಿ, ನಿಮ್ಮ ಹತ್ರ ಯಾವ ಆಯಿಲ್ ಇದೆ ಅದನ್ನೇ ಯೂಸ್ ಮಾಡ್ಬೋದು. ಆಲಿವ್ ಆಯಿಲ್ ಅಂತಲ್ಲ, ಕೊಕೊನಟ್ ಆಯಿಲ್ ಇದ್ದರೆ ಕೊಕೊನಟ್ ಆಯಿಲೇ ಯೂಸ್ ಮಾಡ್ಬೋದು. ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಳ್ಳಿ. ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ಮಿಕ್ಸ್ ಮಾಡಿದ್ಮೇಲೆ ನಿಮ್ಮ ಸ್ಕಿನ್ನಾಗೆ ಹಚ್ಕೊಳ್ಳಿ. ಫ್ರೆಂಡ್ಸ್, ಹಚ್ಕೊಂಡು ಸ್ವಲ್ಪ ಟೈಮ್ ಬಿಟ್ಟು ನೀವು ಬೇಕಾದರೆ ಆಮೇಲೆ ವಾಶ್ ಮಾಡ್ಬೋದು, ಇಲ್ಲಾದರೆ ಹಾಗೆ ಬಿಡ್ಬೋದು. ನೆಕ್ಸ್ಟ್ ಬಂದು ರಾತ್ರಿ ಹೊತ್ತು ವಿಟಮಿನ್ ಇ ಕ್ಯಾಪ್ಸೂಲ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಏನಿಲ್ಲ, ಈ ರೀತಿ ಒಂದು ಬೌಲ್ ತೊಗೊಳ್ಳಿ, ಒಂದು ವಿಟಮಿನ್ ಇ ಕ್ಯಾಪ್ಸೂಲ್, ಹಾಕೊಳ್ಳಿ. ಅದ್ರ ಜೊತೆಗೆ ಎಸೆನ್ಷಿಯಲ್ ಆಯಿಲ್, ನಿಮ್ಮ ಹತ್ರ ಯಾವ್ದು ಎಸೆನ್ಷಿಯಲ್ ಆಯಿಲ್ ಇದೆ ಅದನ್ನು ಯೂಸ್ ಮಾಡ್ಬೋದು. ಟರ್ಮರಿಕ್, ಟೀ ಟ್ರೀ ಆಯಿಲ್ ಯಾವುದಿದೆ ಅದನ್ನು ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ ಟೈಪ್ ನೋಡಿಕೊಂಡು ಯೂಸ್ ಮಾಡಿ. ಸೊ ಸ್ವಲ್ಪ ಟೀ ಟ್ರೀ ಆಯಿಲ್ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಸೊ ಮಿಕ್ಸ್ ಮಾಡಾದಮೇಲೆ ಪ್ರತಿದಿನ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ನಿಮಗೂ ಕಚ್ಕೊಂಡು ನೋಡಿ, ಈ ರೀತಿ ಹಚ್ಚಿ ಬಿಡಿ. ರಾತ್ರಿ ಪೂರ್ತಿ ಬಿಟ್ಟು ಬೆಳಗ್ಗೆ ಎದ್ದು ನೀವು ಅದನ್ನು ವಾಶ್ ಮಾಡ್ಬೋದು. ನೋಡೋದಲ್ವಾ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಹೇಗೆ ನಮ್ಮ ಕುಕ್ ಯೂಸ್ ಮಾಡ್ಬೋದು ಅಂತ ತೋರಿಸ್ದೆ. ಎಲ್ಲ ಸ್ಟೆಪ್ಸ್ನೂ ಒಂದೇ ಸರಿ ಫಾಲೋ ಮಾಡೋದಲ್ಲ, ನೀವು ಮಸಾಜ್ ಮತ್ತು ಮಾಸ್ಕ್ನ ಒಂದೇ ಸರಿ ಮಾಡ್ಬೋದು. ಅದು ಬಿಟ್ಟು ನೆಕ್ಸ್ಟ್ ನಾನೇನು ತೋರಿಸ್ದೆ, ಬೆಳಗ್ಗೆ ಹಚ್ಕೊಳ್ಳೋದಕ್ಕೆ ಮಾಯಿಶ್ಚರೈಸರ್ ಥರ, ಅದನ್ನು ನೀವು ಬೆಳಗ್ಗೆ ಸ್ನಾನ ಆದಮೇಲೆ ಹಚ್ಕೋಬೋದು, ಮುಖ ತೊಳೆದ್ಮೇಲೆ ಸ್ನಾನ ಆದಮೇಲೆ. ಮತ್ತು ನೈಟ್ ತೋರಿಸ್ದೆ, ನೈಟು ನೀವು ಮಲಗೋದಕ್ಕಿಂತ ಮುಂಚೆ ಅದನ್ನು ನೀವು ಬೇಕಾದರೆ ಮಾಯಿಶ್ಚರೈಸರ್ ರೀತಿ ಇದನ್ನು ಯೂಸ್ ಮಾಡ್ಬೋದು. ಎಲ್ಲ ಸ್ಟೆಪ್ಸ್ನೂ ಒಂದೇ ಸರಿ ಫಾಲೋ ಮಾಡಬೇಡಿ. ಈ ಸ್ಟೆಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ ಮತ್ತು ಫರ್ಮ್ ಆಗುತ್ತೆ, ಎಂಗರ್ ಲುಕಿಂಗ್ ಸ್ಕಿನ್ ಬರುತ್ತೆ, ಕ್ಲಿಯರ್ ಸ್ಪಾಟ್ಲೆಸ್, ನಿಮ್ಮ ಪಿಗ್ಮೆಂಟೇಷನ್ ಪ್ರಾಬ್ಲಮ್, ಪಿಂಪಲ್ ಮಾರ್ಕ್ಸ್ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ, ಮತ್ತು ಗ್ಲೋಯಿಂಗ್ ಶೈನಿ ಸ್ಕಿನ್ ನೀವು ಪಡ್ಕೋಬೋದು. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಒಂದ್ಸರಿ ಕ್ಲಿಕ್ ಮಾಡಿ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನೋಟಿಫಿಕೇಷನ್ ಬರುತ್ತೆ, ಆವಾಗಲೇ ವೀಡಿಯೋ ನೋಡ್ಬೋದು. ವೀಡಿಯೋ ಲೈಕ್ ಮಾಡೋದು ಮರಿಬೇಡಿ. ವೀಡಿಯೋ ಲೈಕ್ ಮಾಡಿದ್ರೆ ಸ್ಟೆಪ್ಸ್ ಎಲ್ಲ ನೀವು ಟ್ರೈ ಮಾಡ್ತೀರಾ ಅನ್ನೋಂಗೆ ಗೊತ್ತಾಗುತ್ತೆ. ಸೊ ಗಾಯ್ಸ್ ಪ್ಲೀಸ್ ವೀಡಿಯೋ ಲೈಕ್ ಮಾಡಿ. ನೀನು ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡ್ಬೋದು. ಎಲ್ಲಾದರೂ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ನಮಸ್ಕಾರ.